ಫೆಬ್ರವರಿ ಮೂರು ಅನುದಿನದ ದಿನದ ಈ ದಿನದ ದೇವರ ವಾಕ್ಯ ಕಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಗುಡು ಇವುಗಳನ್ನು ಹೊಂದುವವರಿಗೆ ಅವು ಜೀವವು ದೇಹಕ್ಕೆಲ್ಲ ಅದೇ ಆರೋಗ್ಯವು ಜ್ಞಾನೋಕ್ತಿ ನಾಲ್ಕು ಇಪ್ಪತ್ತು ಇಪ್ಪತ್ತೆರಡು ಮನಸ್ಸು ದೇಹದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಕೆಲವೇ ಜನರು ಮಾತ್ರ ಗುರುತಿಸುತ್ತಾರೆ ದೇವರು ನಮ್ಮ ದೇಹ ರಚನೆಯನ್ನು ಹೇಗೆ ನಿರ್ಮಿಸಿದ್ದಾನೆಂದರೆ ಸಾಮಾನ್ಯವಾಗಿ ಶುದ್ಧವಾದ ಗಂಭೀರ ಹಾಗೂ ಪವಿತ್ರವಾದ ಯೋಚನೆಗಳು ನಮ್ಮ ಮಾನಸಿಕ ಹಾಗೂ ನೈತಿಕ ಸ್ಥಿತಿಯ ಮೇಲೆ ಉದಾತ್ತ ಹಾಗೂ ಉನ್ನತ ಪರಿಣಾಮವನ್ನು ಬೀರುವುದಲ್ಲದೆ ನಮ್ಮ ಭೌತಿಕ ದೇಹವನ್ನು ಚೈತನ್ಯಗೊಳಿಸುವುದು ಇದರಂತೆಯೇ ಇದಕ್ಕೆ ವಿರುದ್ಧವಾಗಿ ಅಶುದ್ಧ ಪ್ರತಿಯೊಂದು ಅನೈತಿಕ ಅಕ್ರಮ ಹಾಗೂ ದುಷ್ಟ ಯೋಚನೆಗಳು ಮತ್ತು ಕ್ರಿಯೆಗಳು ನಮ್ಮನ್ನು ಮಾನಸಿಕವಾಗಿಯೂ ಸಹ ಬಿದ್ದು ಹೋಗಿರುವ ಮಾನವರಾದ ನಮ್ಮಲ್ಲಿ ತಳ ಊರಿರುವ ಅಸ್ವಸ್ಥ ಜೀವಕೋಶಗಳಿಂದ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ